ಒಂದು ಬೇಕು ಎಷ್ಟು ಮಾಡಬಹುದು ಅಂತಿದ್ರೆ ಜನಸಂಖ್ಯಾ ನಿಯಂತ್ರಣ ಕಷ್ಟ ಉತ್ತರ ಪ್ರದೇಶದಂತೆ ನಮ್ಮ ರಾಜ್ಯದಲ್ಲೂ ಕಾನೂನು ಜಾರಿಗೆ ಬರಬೇಕು ಆಗಸ್ಟ್ನ ವಿಧಾನಸಭಾ ಅಧಿವೇಶನದಲ್ಲಿ ಈ ಬಗ್ಗೆ ಒತ್ತಾಯ ಮಾಡುತ್ತೇನೆ ಅಂತ ಉಡುಪಿ ಶಾಸಕ ರಘುಪತಿ ಭಟ್ ಅವರು ಹೇಳಿದ್ದಾರೆ ಉಡುಪಿಯಲ್ಲಿ ನಡೆದ ಜನಸಂಖ್ಯಾ ದಿನ ಹಾಗೂ ಮಲೇರಿಯಾ ಡೆಂಗ್ಯೂ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಭಾರತಕ್ಕೆ ಮತ್ತು ವಿಶ್ವಕ್ಕೆ ಬೇಕಾದ ಮಾನವ ಸಂಪತ್ತನ್ನು ಒದಗಿಸಬಹುದು ಭಾರತ ಮಾನವ ಸಂಪತ್ತನ್ನು ಒದಗಿಸುವ ಫ್ಯಾಕ್ಟರಿ ಉತ್ತರ ಪ್ರದೇಶದಂತೆ ನಮ್ಮ ರಾಜ್ಯದಲ್ಲೂ ಈ ಕಾನೂನನ ಜಾರಿಗೆ ತರುವ ಅವಶ್ಯಕತೆ ಇದೆ ಇಂತಹ ಕಾನೂನು ರೂಪಿಸಲು ರಾಜ್ಯ ಸರ್ಕಾರ ಮುಂದೆ ಬರಬೇಕು ಜನಸಂಖ್ಯೆ ಅಸಮತೋಲನವಾದರೆ ಆರ್ಥಿಕವಾಗಿ ಹೊಡೆತ ಬೀಳುತ್ತೆ ಅಂತ ಅವರು ಹೇಳಿದರು ಇನ್ನು ಇದೇ ಸಂದರ್ಭ ಮಲೇರಿಯಾ ನಿಯಂತ್ರಣ ಬಗ್ಗೆ ಮಾತನಾಡಿ ರಾಜ್ಯದಲ್ಲಿ ಈಗ ಮಳೆಗಾಲ ಪ್ರಾರಂಭವಾಗಿದೆ ಅಲ್ಲಲ್ಲಿ ಮಳೆ ನೀರು ಶೇಖರಣೆಯಾಗದಂತೆ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ ಈ ಬಗ್ಗೆ ಸರ್ಕಾರ ಆರೋಗ್ಯ ಇಲಾಖೆ ಎಚ್ಚರಿಕೆಯಿಂದ ಇರಬೇಕು ಟೈರ್ ಪ್ಲಾಸ್ಟಿಕ್ನಲ್ಲಿ ನೀರು ಶೇಖರಣೆಯಾಗದಂತೆ ಕಾಪಾಡಿಕೊಳ್ಳಬೇಕು ಅಂತ ಹೇಳಿದರು ಮಾನವ ಸಂಪತ್ತುಗಳನ್ನು ಒದಗಿಸುವಂತ ಒಂದು ಫ್ಯಾಕ್ಟರಿ ಭಾರತ ಆಗಬೇಕು ಆದರೆ ಅದು ಯಾವಾಗ ಕೇಳಿದ್ರೆ ಸರ್ಕಾರದ ನಿಯಮ ಪ್ರಕಾರ ಒಂದು ಬೇಕು ಎರಡು ಸಾಕು ಈ ಒಂದು ಇದೆಯಾದ ಘೋಷಣೆ ಅದೇ ಒಂದು ಬೇಕು ಎರಡು ಸಾಕು ಈ ಘೋಷಣೆಯನ್ನು ನಾವು ಕಡ್ಡಾಯವಾಗಿ ಮಾಡಿದ್ರೆ ಅದರಲ್ಲೇ ನಮ್ಗೆ ಬೇಕಾದ ಜನಸಂಖ್ಯೆ ಸಿಗ್ತದೆ ಯಾಕಂದ್ರೆ ಆ ಜನಸಂಖ್ಯೆಗೆ ಅದಕ್ಕಿಂತ ಜಾಸ್ತಿ ಆದ್ರೆ ನಮ್ಗೆ ಕಷ್ಟ ಒಂದು ಬೇಕು ಎರಡು ಸಾಕನ್ನು ನಾವು ಕಡ್ಡಾಯವಾಗಿ ಪಾಲಿಸಿಕೊಂಡ್ರೆ ನಮಗೆ ಬೇಕಾದಷ್ಟು ಇಡೀ ವಿಶ್ವಕ್ಕೆ ಮಾನವ ಸಂಪನ್ಮೂಲವನ್ನು ಒದಗಿಸುವಂತ ಫ್ಯಾಕ್ಟರಿಯಾಗಿ ಭಾರತವನ್ನು ನಾವು ತಯಾರಿಸಿಕೊಳ್ತೇವೆ ಆದ್ರೆ ಒಂದು ಬೇಕು ಎಷ್ಟು ಮಾಡಬಹುದು ಅಂತಿದ್ರೆ ಮಾತ್ರ ಬಹಳ ಸಮಸ್ಯೆ ಆಗ್ತದೆ ಉತ್ತರ ಪ್ರದೇಶದಲ್ಲಿ ಒಂದು ಬಿಲ್ ಅನ್ನು ಮೂವ್ ಮಾಡ್ತಾರೆ ಎರಡಕ್ಕಿಂತ ಹೆಚ್ಚು ಯಾರಾದರೂ ಮಕ್ಕಳನ್ನ ಪಡೆದ್ರೆ ಅವರಿಗೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಇಲ್ಲ ಅಂತ ಹೇಳುವಂತ ಒಂದು ಒಳ್ಳೆಯ ಕಾನೂನನ್ನ ಉದ್ರೀತಿ ಸಮಾನ ನಾಗರಿಕ ಸಂಹಿತೆಗೆ ಹತ್ರವಾದಂತ ಒಂದು ಕಾನೂನನ್ನ ತರ್ತಾ ಇದ್ದಾರೆ ಪ್ರಯತ್ನ ನಮ್ಮ ರಾಜ್ಯದಲ್ಲಿಯೂ ಅಂತ ಕಾನೂನನ್ನ ತರುವಂತ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇದೆ ಒಂದು ಬೇಕು ಎರಡು ಸಾಕು ಎರಡು ಬೇಕು ಅದು ಎರಡರೊಳಗೆ ನಾವು ಇಟ್ಕೊಳ್ಳೋದು ಆದ್ರೆ ಎರಡಕ್ಕಿಂತ ಹೆಚ್ಚಾಗಿದ್ದಾಗಿ ನಾವೆಲ್ಲರೂ ಸಂಕಲ್ಪವನ್ನು ಮಾಡಬೇಕು ಅದಕ್ಕೆ ಕಾನೂನನ್ನ ರೂಪಿಸಲಿಕ್ಕೆ ಸರ್ಕಾರ ಮುಂದೆ ಬರಬೇಕು ಯಾಕಂದ್ರೆ ಈಗ ಒಂದು ಸ್ಟಾರ್ಟ್ ಆಗಿದೆ ದೇಶದಲ್ಲಿ ಇದನ್ನು ನಾವು ಗಟ್ಟಿ ಮಾಡಿದ್ರೆ ಇಲ್ಲದಿದ್ರೆ ಅಸಮತೋಲನ ಆಗ್ತದೆ ಯಾಕಂದ್ರೆ ನಮ್ಮಲ್ಲಿ ಇರುವಂತಹ ವ್ಯವಸ್ಥೆಗಿಂತ ಜಾಸ್ತಿ ಆದ್ರೆ ಅಸಮತೋಲನ ಆಗ್ತದೆ ಹಾಗೆ ತುಂಬಾ ನಮಗೆ ಆರ್ಥಿಕ ಕಡಿತ ಆಗ್ತದೆ ಎಲ್ಲವೂ ಆಗ್ತದೆ ಆ ದೃಷ್ಟಿಯಿಂದ ಒಂದು ಬೇಕು ಎರಡು ಸಾಕು ಅಂತ ಹೇಳುವಂತಹ ಕಾನೂನನ್ನೇ ಮಾಡುವಂತಹದ್ದನ್ನ ನಮ್ಮ ರಾಜ್ಯ ಸರ್ಕಾರವು ಮಾಡಬೇಕು ಅಂತ ಯಾಕಂದ್ರೆ ಮುಂದೆ ನಮ್ಗೆ ಈಗ ಆಗಸ್ಟ್ನಲ್ಲಿ ಅಧಿವೇಶನಗಳು ಬರ್ತದೆ ಅಷ್ಟೇ ನಾವೆಲ್ಲ ಕಾರಣ ಒತ್ತಾಯ ಮಾಡುವಂತೇವೆ ಯಾಕಂದ್ರೆ ಎಲ್ಲರೂ ಸಮಾನವಾದಂತಹ ಒಂದು ಜನ ಕಾನೂನು ಜನರಕ್ಕೆ ಹೆಚ್ಚು ಮಾಡಿದ್ರು ಯಾವುದೇ ಸೌಲಭ್ಯ ಇಲ್ಲ ಅಂತ ಹೇಳುವಂತ ಕಾನೂನು ಆಗುವಂತಹ ಅವಶ್ಯಕವಾಗ್ತದೆ ಇವತ್ತು ಜನಸಂಖ್ಯೆ ದಿನಾಚರಣೆ ದಿವಸ ಹೆಚ್ಚು ಪ್ರಸ್ತುತ ಅಂತ ನಮಗೆ ಅನಿಸ್ತಾ ಇದೆ ಎಷ್ಟೇ ನಮ್ಮ ಮಾನವ ಸಂಪನ್ಮೂಲ ನಮ್ಮ ನಮ್ಮ ಏನು ಜನಸಂಖ್ಯೆ ನಮ್ಮ ಶಕ್ತಿ ಪಾಪ್ಯುಲೇಷನ್ ಇಸ್ ಅವರ್ ಪವರ್ ಅಂತ ಎಣಿಸಿದ್ದು ಅದು ಎರಡಕ್ಕಿಂತ ಹೆಚ್ಚಾದಾಗ ಖಂಡಿತವಾಗಿ ಪವರ್ ಅಲ್ಲ